ಸೆದುಹಿಂದೆಲ್ಲವನೂ ಕುಂತಿಯನು ಅರಿಯಲಿಯದೆ ಮರೆದು ಹಿಂದೆಲ್ಲವನೂ ಕುಂತಿಯನು ಅರಿಯಲಿಯದೆ ಮೆಲ್ಲ ಮೆಲ್ಲನೆ ತುರುಗಿದೆಳೆಲತೆ ವನದೊಳಾಡುವ ವಧುವ ಸಾರಿದನು ಸರಗ ಹಿಡಿದರೆ ಬೇಡ ಬೇಡೆಂದೆರಗಿದಳು ಚರಣದಲ್ಲಿ ಸರಗ ಹಿಡಿದರೆ ಬೇಡ ಬೇಡೆಂದೆರಗಿದಳು ಚರಣದಲ್ಲಿ ತರುಣಿಯ ತುರುಬ ಹಿಡಿದೆತ್ತಿದನು ಹೆಣಗಿದರೆ ಒಡನೆ ಜೋಂಬಿಸಿದ ಮರೆದು ಹಿಂದೆಲ್ಲವನು ಕುಮಾರವ್ಯಾಸ ಹಿಂದಿನ ಘಟನಾವಳಿಗಳನ್ನು ಒಂದೊಂದು ಶಬ್ದದಲ್ಲಿ ತರೋ ಕ್ರಮನೇ ಹೀಗೆ ಹಿಂದೆ ಹೇಳಿದ ಅವಳನ್ನು ನೋಡಿದ ಕೂಡ್ಲೇನೆ ಪ್ರಜ್ಞಾ ಸಾಗರಂಗಳು ಮಧ್ಯ ಕಟಿ ಜಾನು ಅಂಗ್ರಿ ಮಿತವಾಯಿತು ಅಂದ್ರೆ ಅವನ ವಿವೇಕ ಅನ್ನೋದು ಸಂಪೂರ್ಣವಾಗಿ ನೀರಿನಲ್ಲಿ ಹೇಗೆ ಕೊರೆತ ಕಾಣುತ್ತೋ ಹಾಗೆ ಕೊರೆದು ಹೋಯಿತು ಅಂತ ಹೇಳಿ ಈಗ ಹೇಳ್ತಾನೆ ಮರೆದು ಹಿಂದೆಲ್ಲವನು ನೋಡ್ದ ಆ ಕಡೆ ಈ ಕಡೆ ನೋಡ್ತಾನೆ ಕುಂತಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ತಾನೆ ಅದರಿಂದ ಕುಂತಿಯ ನರಿಯಲಿಯದೆ ಕುಂತಿಗೆ ಗೊತ್ತಾಗದ ಹಾಗೆ ಅವಳನ್ನು ಹುಡುಕೊಂಡು ಬರ್ತಾನೆ ಅನ್ನುವ ರೀತಿಯಲ್ಲೇ ಇಲ್ಲಿ ಕುಮಾರವ್ಯಾಸ ಚಿತ್ರಿಸಿದ್ದಾನೆ ಕುಮಾರವ್ಯಾಸ ಭಾವಗಳನ್ನು ವ್ಯಕ್ತಪಡಿಸುವ ರೀತಿಯೇ ವಿಚಿತ್ರವಾದದ್ದು ಇಲ್ಲಿ ಹೇಳ್ತಾನೆ ಕುಂತಿಯ ನರಿಯಲಿಯದೆ ಮೆಲ್ಲ ಮೆಲ್ಲನೆ ಅವನು ಮಾದ್ರಿಯನ್ನು ಹುಡುಕೊಂಡು ಬಂದ ಅಂತ ಧಾರವಾಡದ ಕಡೆ ಕಾಮಿ ಬೆಕ್ಕು ಅಂತ ಹೇಳ್ತಾರೆ ಈ ಕಾಮಿ ಬೆಕ್ಕು ಹೇಗೆ ಸ್ವಲ್ಪವೂ ಸಪ್ಪುಳಾಗದಂತೆ ಬರ್ತದೋ ಹಾಗೆ ಇಲ್ಲಿ ಕವಿ ಶಬ್ದಗಳಲ್ಲಿ ಕೂಡ ಆ ಸಪ್ಪಳ ಮಾಡೋದಿಲ್ಲ ಮೆಲ್ಲಿಗೆ ಬಂದ ಅನ್ನೋದನ್ನ ಏನ್ ಹೇಳ್ತಾನ ಅವನಂದ್ರೆ ತುರುಗಿದೆಳಲತೆ ವನದೊಳಾಡುವ ವಧುವ ಸಾರಿದನು ಏರೋಪಜಿಟಿಕದಲ್ಲಿ ಫ್ಲವರ್ ಗ್ಯಾದರರ್ ಹರ್ ಸೆಲ್ಫ್ ಬೀಯಿಂಗ್ ಎ ಫ್ಲವರ್ ಅಂತ ಒಂದು ಮಾತು ಬರುತ್ತೆ ಆ ಹೂವನ್ನ ಬಿಡಿಸ್ತಾ ಇದ್ದವಳು ತಾನೇ ಒಂದು ಪುಷ್ಪ ಹಾಗೆ ಮಾರ್ಧವತೆಯಿಂದ ಕೂಡಿದ ಆ ತುರುಗಿದ ಎಳಲತೆ ವನದಲ್ಲಿ ಆಡುವ ವಧುವ ಸಾರಿದನು ಆ ಕಾಮಿ ಬೆಕ್ಕು ಬರುವ ರೀತಿಯಲ್ಲೇನೆ ಅವನು ಸದ್ದಿಲ್ಲದೆ ಬಂದ ಅಂತ ಗೊತ್ತಾಗುತ್ತೆ ಹಾಗೆ ಬಂದು ಏನ್ ಮಾಡಿದೆ ಅಂದ್ರೆ ಸೆರಗ ಹಿಡಿದರೆ ಅಲ್ಲಿ ತನಕ ಅವಳಿಗೆ ಗೊತ್ತಿಲ್ಲ ಪಾಪ ಇಲ್ಲಿ ಪ್ರತಿಕ್ರಿಯೆಯನ್ನು ನೋಡಬೇಕು ಅವಳು ಎಷ್ಟು ಜೋರಾಗಿದ್ದಾಳೆ ಸೆರಗ ಹಿಡಿದರೆ ಅವಳಿಗೆ ಅರ್ಥವಾಗೋಯ್ತು ಬೇಡ ಬೇಡ ಎಂದು ಎರಗಿದಳು ಚರಣದಲ್ಲಿ ಅವಳ ಸ್ಥಿತಿ ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕು ತಕ್ಷಣ ಕಿರಿಗೊಂಡ್ಬಿಡ್ತಾಳೆ ಬೇಡ ಬೇಡ ಅಷ್ಟೇ ಅಲ್ಲ ಕಾಲಿಗೆ ಬಿದ್ದ್ಬಿಡ್ತಾಳೆ ಅವನಿಗೆ ಎರಗಿದರೆ ಚರಣದಲ್ಲಿ ತರುಣಿಯ ತುರುಬ ಹಿಡಿದೆತ್ತಿದನು ಅಲ್ಲಿಗೂ ಅರ್ಥವಾಗೋದಿಲ್ಲ ಅವನಿಗೆ ತುರುಬ ಹಿಡಿದು ಎತ್ತಿದ ಅವಳ ಅವಕಾಶ ಕೊಡಲಿಲ್ಲ ಹೆಣಗಿದರೆ ಪಾಪ ತುಂಬಾ ಅವಳು ಕೊಸರಾಡ್ತಾಳೆ ಬೇಡ ಅಂತ ಹೇಳ್ತಾಳೆ ಆದ್ರೆ ಇವನು ಬಿಡೋದಿಲ್ಲ ಅವಳ ಮೇಲೆ ತನ್ನ ಆಸೆ ಉತ್ಕಟವಾಗಿದ್ದನ್ನ ಒಂದ್ ರೀತಿ ಆಕ್ರಮಣಕಾರಿ ರೀತಿಯಲ್ಲೇ ಅದನ್ನ ಪೂರೈಸಿಕೊಳ್ಳಕ್ ಹೋಗ್ತಾರೆ ಕೊಂದೆಲ ಕಡು ಪಾಪಿ ಮರೆದ ಹಿಂದೆ ಮಾಡಿದ ಕೃತ್ಯವನು ಮುನಿಯಂದ ನುಡಿ ಹೊಳ್ಳುವುದೇ ಸುಡು ದುರ್ವಿಷಯಕ್ಕೆ ಎಳೆಸಿದಲ ಬೆಂದುದೇ ನಿನ್ನರಿವು ಧೈರ್ಯವ ನಿಮ್ದು ನೀಗಿದೆ ಅಕಟ ಅಕಟ ನಿನ್ನಯ ನಂದನರಿಗಾರುಟೆನುತ ಹೆಣಗಿದಳು ಲತಾಂಗಿ ಈ
ಪಾಂಡುವಿನ ವರ್ತನೆ ಮತ್ತೆ ಮಾದ್ರಿಯ ಪ್ರತಿಕ್ರಿಯೆ ಎರಡನ್ನೂ ವಿಶಿಷ್ಟ ಸ್ವರದಲ್ಲಿ ಮೇಳವಿಸಿದೆ. ಇದುವರೆಗೆ ಸಂಚಿತಗೊಂಡ ಅವನ ಯೋಗ ಬುದ್ಧಿ ಆ ಜಿತಕಾಮತೆ ಇವುಗಳಿಂದಾಗಿ ಅವನು ನಿಜವಾಗಿ ತನ್ನ ಮನಸ್ಸಿಗೆ ಒಂದು ಒಳ್ಳೆ ಕಡಿವಾಣವನ್ನು ಹಾಕೊಂಡಿದ್ದ. ಆದರೆ ಆ ಕಡಿವಾಣ ಬಿಚ್ಚೋಗಿದೆ. ಇವತ್ತು ಅವನು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಅವಳ ಜೊತೆಯಲ್ಲಿ ನಡ್ಕೊಳಕ್ ಹೋಗ್ತಾನೆ. ಇವಳು ಅದಕ್ಕೆ ಪೂರ್ಣ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾಳೆ. ಏನು ಕಾಮಿಗಳಲ್ಲಿ ಬೇರೆ ಬೇರೆ ಸಂಗತಿ ಕಾಮವನ್ನು ಬಿಟ್ಟು ಬೇರೆಯ ಸಂಗತಿಗಳನ್ನು ಜ್ಞಾಪಿಸಿದ್ರೆ ಅವರಿಗೆ ನಿಜವಾಗಿ ಮನಸ್ಸು ತಣ್ಣಗಾಗುತ್ತೆ, ಅವರು ನಿಜವಾಗಿ ಒಳ್ಳೆಯವರಾಗ್ತಾರೆ ಅನ್ನೋದು ಅವಳ ಚಿಂತೆ. ಅವಳು ಹೇಳ್ತಾಳೆ, ಕೊಂದೆಲ ಕಡು ಪಾಪಿ. ಗಂಡನನ್ನ ಅವಳು ಇಂತಹ ಸಮಯದಲ್ಲಿ ಬೈತಾ ಇದ್ದಾಳೆ, ಕಡು ಪಾಪಿ ಕೊಂದೆಲ ಹಾಳು ಮಾಡಿಬಿಟ್ಟಿಯಲ್ಲಯ್ಯ, ಮರೆದ ಹಿಂದೆ ಮಾಡಿದ ಕೃತ್ಯವನು. ನೀನು ಅಲ್ಲಿ ಹೋಗಿ ಮೈಥುನಸ್ಥವಾದ ಜಿಂಕೆಗಳನ್ನ ಕೊಲ್ಲೋದಿಕ್ಕೆ ಅಂತ ಹೋದಿಯಲ್ಲ, ಆಗ ನಿನಗೆ ಶಾಪ ಬಂತಲ್ಲ, ನಿನ್ನಯ ರಮಣೀಯ ನೀ ಕೂಡಿದಾಗಳೆ ಮರಣ ನಿನಗಹುದು ಅಂತ ಹೇಳಿದ್ ಜ್ಞಾಪಕ ಇಲ್ವಾ? ಮರೆತು ಬಿಟ್ಟಿಯಾ ಅದನ್ನ? ಹಿಂದೆ ಮಾಡಿದ ಕೃತ್ಯವನು ಹೋಗ್ಲಿ, ಮುನಿಯಂದ ನುಡಿ ಹೊಳ್ಳಹುದೆ. ಋಷಿಗಳ ಮಾತು ಯಾವತ್ತಾದ್ರೂ ಸುಳ್ಳಾಗತ್ತೆ? ದುರ್ವಿಷಯ ಕೆಳಸಿದಲ್ಲ, ಈ ಕೆಟ್ಟ ಕಾಮಕ್ಕೆ ಬಿದ್ದಿಯಲ್ಲಯ್ಯ, ಬೆಂದುದೇ ನಿನ್ನರಿವು. ಪ್ರಜ್ಞೆ ಅನ್ನೋದು ಹುಟ್ಟೋದಂಗಾಯ್ತಲ್ಲ ನಿನಗೆ, ಏನ್ ಪ್ರಯೋಜನ ಇಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದು? ಅಷ್ಟೇ ಅಲ್ಲ, ಧೈರ್ಯವ ನಿಂದು ನೀಗಿದೆಯಲ್ಲ, ಎಷ್ಟು ಧೈರ್ಯಶಾಲಿ ನೀನು, ಹೇಗೆ ನಡ್ಕೊಂಡೆ ಇಷ್ಟು ವರ್ಷದಿಂದ ನೀನು ಮಕ್ಕಳೆದುರಿಗೆ ಋಷಿಗಳ ಎದುರಿಗೆ ತಪಸ್ಸಿನಿಂದ? ಆದ್ರೆ ಇವತ್ತು ಒಂದು ನಿಮಿಷಕ್ಕೆ ಇದನ್ನ ನೀಗಿಬಿಟ್ಟೆಯಲ್ಲ. ಇನ್ನೂ ಒಂದು ಹೇಳ್ತಾಳೆ, ಆದ್ರೂ ಒಂದು ಜಗ್ತಾ ಇಲ್ಲ. ಇನ್ನೂ ಒಂದು ಹೇಳ್ತಾಳೆ, ಹೋಗ್ಲಿ ಎಲ್ಲವನ್ನ ಮರೆತು ಬಿಡೋಣ, ಈಗ ಯೋಚನೆ ಮಾಡು, ನಿನ್ನಯ ನಂದನರಿಗೆ ಆರುಂಟು, ಅವರು ಅರಮನೆಯಲ್ಲಿ ಇರಬೇಕಾದ ಜನ, ನಿನ್ನ ಶಾಪದ ಪರಿಣಾಮವಾಗಿ ಇಲ್ಲಿ ಬಾಳ್ತಾ ಇದ್ದಾರೆ, ಮುಂದೆ ಹೋಗ್ಬೇಕವರು, ಏನ್ ಮಾಡ್ಬೇಕು, ಹೇಗೆ ಕರ್ಕೊಂಡು ಹೋಗ್ತೀವಿ ಅವರನ್ನ? ಮಕ್ಕಳ ಬಾಳ ಹಾಗಾಗತ್ತಲ್ಲ, ನಾವು ಯೋಚನೆ ಮಾಡ್ಬೇಕಾದ್ ಮೊದಲು ನಮ್ಮ ಜೀವನಕ್ಕಿಂತ ನಮ್ಮ ಮಕ್ಕಳ ಜೀವನ ಮುಖ್ಯವಾದದ್ದು, ಅದನ್ನ ಹಾಳು ಮಾಡಬಾರ್ದು. ನಿನ್ನಯ ನಂದನರಿಗೆ ಆರುಂಟು ಎಲ್ಲ ಹೇಳ್ತಾಳೆ. ಆದರೆ ನಿಜವಾಗಿ ಪಾಂಡುವಿಗೆ ಇವುಗಳನ್ನೆಲ್ಲ ಕೇಳಿಸಿಕೊಳ್ಳುವಂತಹ ಒಂದು ವ್ಯವಧಾನ ಅಂತ ಕರೀತಾರೆ. ಚಿತ್ತೇಕಾಗ್ರತೆ ಕಾಮದ ಕಡೆಗೆ ಸರಿದಿದೆ, ಆದ್ದರಿಂದ ಬೇರೆಯ ಮಾತುಗಳು ಅವನಿಗೆ ಕೇಳಿಸ್ತಾ ಇಲ್ಲ. ನನ್ನ ಮಾತೇ ನಿನ್ನ ಕಿವಿಗೆ ಬೀಳುತ್ತಿಲ್ಲ. ನರಸಿಂಹನವರ ಕಡೆ ಹೇಳ್ತಾರೆ, ಅನ್ಯ ಮನಸ್ಕರಾದವರಿಗೆ ನೀವು ಹೇಳುವ ಮಾತುಗಳು ಕಿವಿಗೆ ಬೀಳೋದಿಲ್ಲ. ಇಷ್ಟೆಲ್ಲ ಹೇಳ್ತಾಳೆ, ಪಾಪಿ ಅಂತಾಳೆ, ಶಾಪ ಜ್ಞಾಪಿಸ್ತಾಳೆ, ಮಕ್ಕಳ ವಿಚಾರ ಯೋಚನೆ ಮಾಡು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವನು ಲಕ್ಷ್ಯ ಮಾಡೋದಿಲ್ಲ. ಪಾಪ ಅವಳನ್ನು ಹಿಡ್ಕೊಳ್ತಾನೆ, ಹೆಣಗಿದ್ದರೆ ಪಾಪ ಅವಳು ತುಂಬಾ ಗಲಾಟೆ ಮಾಡ್ತಾಳೆ, ಆದರೂ ಕೂಡ ಅವನು ತನ್ನ ಹೆಂಡತಿಯನ್ನು ಬಿಡೋದಿಲ್ಲ. ಅಂದ್ರೆ ಈ ಒತ್ತಾಯ ಅನ್ನೋದು ಮಾನಸಿಕವಾದದ್ದು ಎಂಥ ಕೆಲಸ ಮಾಡಿಸುತ್ತೆ ಅನ್ನೋದು ಗೊತ್ತಾಗುತ್ತೆ.